ಫ್ರೆಂಡ್ಸ್, ನಮ್ಮ ಮುಂದೆ ಇದೆ ಡಿ ಜೆ ನ ಒಂದು 3 ಆಕ್ಸಸ್ ಗಿಂಬಲ್. ನಾವಿದ್ರ ಒಂದು ಫಿಸಿಕಲ್ ಓವರ್ ವ್ಯೂನ ನೋಡೋದಾದ್ರೆ, ಇದರ ಇದನ್ನು ಪ್ಲಾಸ್ಟಿಕ್ಕಿಂದನೇ ಮಾಡಿದ್ದಾರೆ, ಬಟ್ ಒಳ್ಳೆ ಸಾಲಿಡ್ ಆಗಿರೋಂಥ ಒಂದು ಪ್ಲಾಸ್ಟಿಕ್ನ ನಾವು ಇದರಲ್ಲಿ ನೋಡ್ಬೋದು. ಇದರ ಒಂದು ಶೇಪ್ ನೀವು ನೋಡ್ತಿರ್ಬೋದು, ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಈ ರೀತಿ ನಾವು ಕ್ಯಾರಿ ಮಾಡ್ಬೋದು. ಹಾಗೆ ನೀವು ನೋಡ್ತಿರ್ಬೋದು ಈ ಒಂದು ಗಿಂಬಲ್ ಅಲ್ಲಾಡೋದೇ ಇಲ್ಲ. ಸೊ ಒಂದ್ಸರಿ ನಾವು ಈ ಥರ ಫೋಲ್ಡ್ ಮಾಡಿ ಇದನ್ನು ಇಟ್ಟಾಗ ಈ ರೀತಿ ಈಸಿಯಾಗಿ ನಾವು ಇದನ್ನು ಕ್ಯಾರಿ ಮಾಡ್ಬೋದು. ಇದರಲ್ಲಿ ಒಳ್ಳೆ ಡ್ಯೂರಬಲ್ ಇರೋಂಥ, ಲಾಂಗ್ ರನ್ನಲ್ಲಿ ಡ್ಯೂರಬಲ್ ಇರೋಂಥ ಒಂದು ಪ್ಲಾಸ್ಟಿಕ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇದನ್ನು ಓಪನ್ ಮಾಡಬೇಕು ಅಂದರೆ ನೋಡಿ, ಈ ರೀತಿ ನಾವು ಇದನ್ನು ಓಪನ್ ಮಾಡಬೇಕು. ಸೊ ಅದಾದಮೇಲೆ ಇದರಲ್ಲಿ ಕೆಲವೊಂದು ಬಟನ್ಸ್ ಇದೆ, ಅದರ ಒಂದು ಬಟನ್ಸ್ ಬಗ್ಗೆ ನಾವು ನೋಡೋದಾದರೆ, ಇಲ್ಲಿ ಮುಂದೆ ನಿಮಗೆ 3 ಬಟನ್ಸ್ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಮೊದಲನೇದು ಇದು ದೊಡ್ಡದಾಗಿರೋಂಥದ್ದನ್ನು ನಾವು ಜಾಸ್ಟಿಕ್ ಥರ ಯೂಸ್ ಮಾಡ್ಬೋದು, ಅಂದರೆ ನಾವು ಗೇಮ್ ಆಡೋದಕ್ಕೆ ಯೂಸ್ ಮಾಡ್ತೀವಿ ನೋಡಿ. ಅಪ್ ಆ್ಯಂಡ್ ಡೌನ್, ಮೇಲೆ ಕೆಳಗಡೆ, ಈವನ್ ನಾವು ಡ್ರೋನ್ಸಲ್ಲೂ ಡ್ರೋನ್ಸ್ ಒಂದು ರಿಮೋಟಲ್ಲೂ ನಾವು ನೋಡ್ಬೋದು. ಆ ರೀತಿಯಾದಂಥ ಒಂದು ಜಾಸ್ಟಿಕ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಲೆಫ್ಟು ರೈಟು ಅಪ್ಪು ಡೌನ್ ಇದು ಯೂಸ್ ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಇನ್ನೊಂದು ಬಟನ್ ಇಲ್ಲಿದೆ, ಇದನ್ನು ನೀವು ವಿಡಿಯೋ ಅಥವಾ ಫೋಟೋಸ್ನ ತಗೊಳ್ಳೋದಕ್ಕೆ ಕ್ಲಿಕ್ ಮಾಡ್ಬೋದು. ಇನ್ನೊಂದು ಬಂದು ಇದು ಮಲ್ಟಿ ಫಂಕ್ಷನ್ ಬಟನ್ ಅಂತ ಹೇಳ್ಬೋದು. ಈ ಒಂದು ಬಟನಲ್ಲಿ ನಿಮ್ಮ ಫೋನ್ನ ಹಾರಿಜೆಂಟಲ್ ಅಥವಾ ವರ್ಟಿಕಲ್ ಆಗಿ ಈ ಬಟನನ್ನು ಚೇಂಜ್ ಮಾಡ್ಬೋದು. ಹಾಗೆ ಇದು ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಆಗಿರುತ್ತೆ. ಇನ್ನು ಸೈಡಲ್ಲಿ ನೀವು ನೋಡಿದ್ರೆ ಇಲ್ಲಿ ಇನ್ನೊಂದು ಬಟನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಬಟನಲ್ಲಿ ಏನು ಫಂಕ್ಷನ್ ಅಂತಂದರೆ, ಇದು ಝೂಮ್ ಇನ್ ಝೂಮ್ ಔಟ್ ಮಾಡುತ್ತೆ. ಸೊ ಇದು ಝೂಮ್ ಇನ್ ಝೂಮ್ ಔಟ್ ಮಾಡಬೇಕು ಅಂತಂದರೆ ನೀವು ನಿಮ್ಮ ಫೋನ್ನ ಯೂಸ್ ಮಾಡೋಂಥ ಅವಶ್ಯಕತೆ ಇಲ್ಲ, ಇಲ್ಲಿಂದನೇ ಡೈರೆಕ್ಟಾಗಿ ಝೂಮ್ ಇನ್ ಝೂಮ್ ಔಟ್ನ ಮಾಡ್ಬೋದು. ಹಾಗೆ ಇನ್ನೊಂದು ಸೈಡ್ ನೀವು ನೋಡಿದ್ರೆ ಇಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ನ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಪಿನ್ ಕೊಟ್ಟಿದ್ದಾರೆ, ಸಿ ಟೈಪ್ನ ಚಾರ್ಜಿಂಗ್ ಪಿನ್ ನೀವು ನೋಡ್ಬೋದು. ಇಲ್ಲಿಂದ ನೀವು ಈ ಗಿಂಬಲ್ನ ಚಾರ್ಜ್ ಮಾಡ್ಬೋದು. ಹಾಗೆ ಇಲ್ಲಿ ಇನ್ನೊಂದು USB ಪೋರ್ಟ್ ನೀವು ನೋಡೋದಕ್ಕೆ ಸಿಗುತ್ತೆ. ನೀವು ನೋಡ್ತಿರ್ಬೋದು USB ಪೋರ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಇದರ ಒಂದು ಫಂಕ್ಷನ್ ಏನು ಅಂತಂದರೆ, ನೀವು ನಿಮ್ಮ ಫೋನ್ನ ಈ USB ಪೋರ್ಟ್ ಮೂಲಕ ಚಾರ್ಜ್ ಮಾಡ್ಕೋಬೋದು. ಈ ಗಿಂಬಲ್ನ ನೀವು ಪವರ್ ಬ್ಯಾಂಕ್ ಥರ ಕೂಡ ಯೂಸ್ ಮಾಡ್ಬೋದು. ಇದು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಖಂಡಿತವಾಗ್ಲೂ ಒಳ್ಳೆ ಹ್ಯಾಂಡಿ ಆದಂಥ ಒಂದು ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಬ್ಯಾಕ್ ಸೈಡಲ್ಲಿ ಒಂದು ಟ್ರಿಗರ್ ಬಟನ್ ಥರ ಇಲ್ಲೊಂದು ಬಟನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲೂ ಕೂಡ ನಮಗೆ ಮಲ್ಟಿಪಲ್ ಫಂಕ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಫೋನ್ನ ರೇರ್ ಕ್ಯಾಮ್ರಾ ಅಥವಾ ಫ್ರಂಟ್ ಕ್ಯಾಮ್ರಾದಲ್ಲಿ ಶಿಫ್ಟ್ ಮಾಡಬೇಕು ಅಂತಂದರೆ, ಈ ಒಂದು ಟ್ರಿಗರ್ನ ನೀವು 3 ಟೈಮ್ಸ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಕ್ಯಾಮ್ರಾ ಫ್ರಂಟ್ ಅಥವಾ ರೇರ್ಗೆ ಚೇಂಜ್ ಆಗುತ್ತೆ. ಹಾಗೆಯೇ ನಿಮ್ಮ ಒಂದು ನೀವು ಮೊಬೈಲ್ನಲ್ಲಿ ನೀವು ಶೂಟ್ ಮಾಡ್ತಿರಬೇಕಾದ್ರೆ ನಿಮ್ಮ ಫೇಸ್ನ ಏನಾದರೂ ಟ್ರ್ಯಾಕ್ ಮಾಡಬೇಕು ಅಥವಾ ಯಾವುದೇ ವಸ್ತುನ ನೀವು ಟ್ರ್ಯಾಕ್ ಮಾಡಬೇಕು ಅಂತಂದರೆ, ಈ ಒಂದು ಬಟನ್ನ ಒಂದ್ಸರಿ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದು ಟ್ರ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೀವು ಯಾವ ಡೈರೆಕ್ಷನಲ್ಲಿ ಮೂವ್ ಆದ್ರೂ ಟ್ರ್ಯಾಕ್ ಮಾಡ್ತಿರೋಂಥ ಒಂದು ಆಬ್ಜೆಕ್ಟ್ನ ಇದು ಬಿಟ್ಕೊಡೋದಿಲ್ಲ, ಆ ವಸ್ತುನೇ ಟ್ರ್ಯಾಕ್ ಮಾಡ್ತಿರುತ್ತೆ. ಹಾಗೆ ತುಂಬ ಯೂಸ್ಫುಲ್ ಆದಂಥ ಕೆಲವೇ ಬಟನ್ಸ್ ಕೊಟ್ಟಿದ್ರು ತುಂಬ ಯೂಸ್ಫುಲ್ ಆದಂಥ ಫಂಕ್ಷನ್ಸ್ನ ನಾವಿಲ್ಲಿ ಚೆಕ್ ನೋಡ್ಬೋದು. ಮೊದಲು ನಾವು ಇದನ್ನ ಆಪ್ರೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲು ನಮ್ಮ ಫೋನ್ನ ಇದರಲ್ಲಿ ಇನ್ಸರ್ಟ್ ಮಾಡೋದಕ್ಕೆ ಮೊದಲು ನೀವು ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ರೆಡ್ ಕಲರ್ನ ಒಂದು ಆರೋ ಮಾರ್ಕ್ನ ಇದರಲ್ಲಿ ಕೊಟ್ಟಿದ್ದಾರೆ. ಇದರ ಅರ್ಥ ಏನು ಅಂತಂದರೆ, ನಿಮ್ಮ ಫೋನ್ ಕ್ಯಾಮ್ರಾನ ಆಲ್ವೇಸ್ ಈ ಸೈಡ್ ಇರಬೇಕು. ನೀವು ಫೋನ್ನ ಈ ಥರ ಇನ್ಸರ್ಟ್ ಮಾಡಿದಾಗ ನಿಮ್ಮ ಫೋನ್ ಕ್ಯಾಮ್ರಾ ಈ ಕಡೆಯೇ ಬರಬೇಕಾಗತ್ತೆ. ಯಾಕೆ ಅಂತಂದರೆ, ನೀವು ಇನ್ ಕೇಸ್ ಶೂಟ್ ಮಾಡೋವಾಗ ಈ ಕಡೆ ಏನಾದರೂ ಕ್ಯಾಮ್ರಾ ಇಟ್ಟಾಗ ಈ ಒಂದು ಪೋರ್ಷನ್ ನಿಮ್ಮ ಕ್ಯಾಮ್ರಾನ ಇದು ಬ್ಲಾಕ್ ಮಾಡುತ್ತೆ. ಸೊ ಈ ಬ್ಲಾಕಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆಲ್ವೇಸ್ ಕ್ಯಾಮ್ರಾ ಈ ಡೈರೆಕ್ಷನಲ್ಲಿ ಇರಬೇಕು ಅಂತ ಇಲ್ಲಿ ಆರೋ ಮಾರ್ಕಲ್ಲಿ ಇವರು ಮೊದಲೇ ತೋರಿಸಿದ್ದಾರೆ. ಸೊ ನಾವೀಗ ಅವ್ರು ತೋರಿಸಿರೋ ಡೈರೆಕ್ಷನಲ್ಲೇ ನಮ್ಮ ಒಂದು ಕ್ಯಾಮ್ರಾ, ನಮ್ಮ ಒಂದು ಫೋನ್ ಕ್ಯಾಮ್ರಾನ ಈ ಡೈರೆಕ್ಷನಲ್ಲೇ ನಾವು ಸೆಟ್ ಮಾಡೋಣ. ಸೊ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಈ ರೀತಿ ನೀವು ನಿಮ್ಮ ಫೋನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಫಸ್ಟ್ ಟೈಮ್ ಅಷ್ಟೇ ನಿಮಗೆ ಡಿಫಿಕಲ್ಟ್ ಅನ್ಸೋದು, ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನನ್ನ ಫೋನ್ನ ಯಾವ ಒಂದು ಕರೆಕ್ಟ್ ಪೊಸಿಷನಲ್ಲಿ ಇಟ್ಟರೆ ಇದು ಆಟೋಮೆಟಿಕ್ಕಾಗಿ ಇದು ಬ್ಯಾಲೆನ್ಸಿಂಗ್ ಆಗುತ್ತೆ ಅಂತ. ಅದಾದಮೇಲೆ ನೀವು ಇದು ಪವರ್ ಬಟನ್, ಇದನ್ನು ಲಾಂಗ್ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾದಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ಎರಡು ಥರ ಒಂದು ಫಂಕ್ಷನ್ಸ್ ನಡೀತು. ಅದೇನು ಅಂತಂದರೆ, ಇಲ್ಲಿ ಇರೋ ಲೈಟ್ಸ್ ಎಲ್ಲ ಆನ್ ಆಯಿತು. ಹಾಗೆ ಇದು ಇಂಡಿಕೇಟ್ ಮಾಡುತ್ತೆ ಈ ಒಂದು ಗಿಂಬಲ್ನ ಒಂದು ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತ. ಹಾಗೆ ಗ್ರೀನ್ ಕಲರ್ ಲೈಟ್ನ ಅರ್ಥ ಏನು ಅಂದರೆ ಇದು ಆನಲ್ಲಿದೆ ಅಂತ. ಇದು ಆನ್ ಆಗಿದ ತಕ್ಷಣ ಈ ಫೋನ್ ಬೇರೆ ಡೈರೆಕ್ಷನಲ್ಲಿ ಇದ್ದಿದ್ದು ವರ್ಟಿಕಲ್ ಆಗಿ ಬಂತು. ಈ ಒಂದು ಗಿಂಬಲ್ನ ನಾವು ಯೂಸ್ ಮಾಡಬೇಕು ಅಂತಂದರೆ, DJIನ ಒಂದು ಮಿಮೊ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ, ನಾವು ಅದನ್ನು ಇನ್ಸ್ಟಾಲ್ ಮಾಡಬೇಕು. ನಾನು ಅದನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಅದನ್ನ ಇನ್ಸ್ಟಾಲ್ ಮಾಡಿದಾದಮೇಲೆ ನಾವೇನು ಮಾಡಬೇಕು ಅಂತಂದರೆ, ಆ ಒಂದು ಅಪ್ಲಿಕೇಶನ್ನ ನಾವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಿದ ತಕ್ಷಣವೇ ಅದು ಕೇಳುತ್ತೆ ಇದು ಕನೆಕ್ಟ್ ಮಾಡಲಾ ಅಂತ. ಸೊ ಕನೆಕ್ಟ್ ಮಾಡಲಾ ಅಂತಂದರೆ, ಕನೆಕ್ಟ್ ಮಾಡಲಾ ಅಂತ ಕೇಳಿ ನೀವು ಕನೆಕ್ಟ್ ಅಂತ ಕೊಟ್ಟಿದ ತಕ್ಷಣ ಅಥವಾ ನೀವು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದೇ ಕನೆಕ್ಟ್ ಆಗಿ ಕ್ಯಾಮ್ರಾನ ಓಪನ್ ಮಾಡುತ್ತೆ. ನೀವು ನೋಡ್ತಿರ್ಬೋದು ಕ್ಯಾಮ್ರಾ ಆಲ್ರೆಡಿ ಓಪನ್ ಆಗಿದೆ. ಹಾಗೆ ಈ ಕ್ಯಾಮ್ರಾನ ಇದು ಓಪನ್ ಆಗಿದೆ, ನಿಮಗೆ ಎಲ್ಲ ಫಂಕ್ಷನ್ಸ್ನ ನೀವಿಲ್ಲಿ ನೋಡ್ತಿರ್ಬೋದು. ಹಾಗೆ ಇದರಲ್ಲಿ ನಾವು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಈ ಬಟನ್ಸ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ, ಈಗ ನಾನು ತೋರಿಸ್ತೀನಿ. ನೀವು ನೋಡ್ತಿರ್ಬೋದು ಲೆಫ್ಟ್ ರೈಟ್ ಯಾವ ರೀತಿ ಇದು ಆಟೋಮೆಟಿಕ್ಕಾಗಿ ಇದು
ರೊಟೇಟ್ ಆಗ್ತಿದೆ ನಮ್ಮ ಒಂದು ಗಿಂಬಲ್ನ ಒಂದು ಸ್ಕ್ರೀನ್. ನಾನು ಮೇಲ್ಗಡೆ ಹಾಗೆ ಕೆಳಗಡೆ ಸೊ ನೋಡ್ತಾ ಇರ್ಬೋದು ನೀವು ಆಟೋಮೆಟಿಕ್ಕಾಗಿ ಇದು ಮೇಲ್ಗಡೆ ಕೆಳಗಡೆಗೆ ಇದು ರೊಟೇಟ್ ಆಗ್ತಿದೆ. ಹಾಗೆ ಇದು ಮೋಡ್ ಬಟನ್ ಅಂತ ಹೇಳಿದೆ, ಇದರಲ್ಲಿ ಹಾರಿಜೆಂಟಲ್ ಹಾಗೆ ವರ್ಟಿಕಲ್ ಆಗಿ ಚೇಂಜ್ ಮಾಡ್ಬೋದು. ಈಗ ನನ್ನ ಫೋನ್ ಹಾರಿಜೆಂಟಲ್ ಆಗಿದೆ. ಇದನ್ನು ವರ್ಟಿಕಲ್ ಆಗಿ ಚೇಂಜ್ ಮಾಡಬೇಕಂದ್ರೆ ಡಬಲ್ ಪ್ರೆಸ್ ಮಾಡಿದ್ರೆ ಸಾಕು, ಇದು ವರ್ಟಿಕಲ್ ಆಗಿ ಇದು ಚೇಂಜ್ ಆಗುತ್ತೆ. ಮತ್ತು ಹಾರಿಜೆಂಟಲ್ ಮಾಡಬೇಕು ಅಂತಂದರೆ ಸೇಮ್ ಡಬಲ್ ಪ್ರೆಸ್ನ ಮಾಡಬೇಕಾಗತ್ತೆ. ತುಂಬ ಯೂಸ್ಫುಲ್ ಆದಂಥ ಕೆಲವೊಂದು ಆಪ್ಷನ್ಸ್ ಅಂತ ಹೇಳ್ಬೋದು. ಹಾಗೆಯೇ ನೀವು ನೋಡ್ತಿರ್ಬೋದು ಝೂಮ್ ಇನ್, ಹಾಗೆ ಝೂಮ್ ಔಟ್. ಸೊ ನೀವು ನೋಡ್ತಿರ್ಬೋದು ಝೂಮ್ ಇನ್ ಹಾಗೆ ಝೂಮ್ ಔಟ್. ಸೊ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ನೀವು ಈಸಿಯಾಗಿ ಇದರಲ್ಲಿ ಝೂಮ್ ಇನ್ ಝೂಮ್ ಔಟ್ನ ನೀವು ಇದನ್ನು ಮಾಡ್ಬೋದು. ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸೊ ನಾನು ಒನ್ ಪ್ರೆಸ್ ಮಾಡಿದ ತಕ್ಷಣನೇ ಆಟೋಮೆಟಿಕ್ಕಾಗಿ ಇದು ನನ್ನ ಫೇಸ್ನ ಟ್ರ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಯಾವ ಡೈರೆಕ್ಷನಲ್ಲಿ ಮೂವ್ ಆದ್ರೂನು ಅದು ನನ್ನ ಟ್ರ್ಯಾಕ್ ಮಾಡ್ತಿರುತ್ತೆ. ನೀವು ನೋಡ್ತಿರ್ಬೋದು ಸ್ಕ್ರೀನ್ನಲ್ಲಿ ಇದು ನನ್ನ ಫೇಸ್ನ ಟ್ರ್ಯಾಕ್ ಮಾಡ್ತಿದೆ. ಹಾಗೆ ನಾನು ಡಬಲ್ ಟ್ಯಾಪ್ ಮಾಡಿದ್ರೆ ವರ್ಟಿಕಲಾಗಿ ಚೇಂಜ್ ಆಗುತ್ತೆ. ವರ್ಟಿಕಲಾಗಿ ಚೇಂಜ್ ಆಗಿ ಕೂಡ ಇದು ನನ್ನ ಫೇಸ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸೊ ನೀವು ಯಾವುದೇ ಡೈರೆಕ್ಷನಲ್ಲಿ ತೊಗೊಂಡು ಹೋಗಿ ಇದು ಆಟೋಮ್ಯಾಟಿಕ್ಕಾಗಿ ನನ್ನ ಫೇಸ್ನ ಟ್ರ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಖಂಡಿತವಾಗಲೂ ಒಂದು ಒಳ್ಳೆಯ ಆಪ್ಷನ್ ಅಂತ ಹೇಳ್ಬೋದು. ನೋಡಿ ಇದು ಟ್ರ್ಯಾಕ್ ಮಾಡ್ತಾನೆ ಇರುತ್ತೆ. ಹಾಗೆ ಹ್ಯಾವಿಂಗ್ ಎ ಡಿಫಿಕಲ್ಟ್ ಟು ಶೂಟ್ ಎ ಲೋ ಆಬ್ಜೆಕ್ಟ್ ಬೈ ಹ್ಯಾಂಡ್. ಓಕೆ, ಸೊ ಅಂದರೆ ಇದಕ್ಕೆ ಒಂದು ಕೆಳಗಡೆ ಟ್ರೈಪಾಡ್ ಬರುತ್ತೆ, ಟ್ರೈಪಾಡ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಈ ರೀತಿಯಾಗಿ ನಾವು ನಮ್ಮ ಫೇಸ್ನ ಇದರಿಂದ ಟ್ರ್ಯಾಕ್ ಮಾಡ್ಬೋದು. ಈ ಅಪ್ಲಿಕೇಶನ್ನ ನೀವು ನೋಡ್ತಿರ್ಬೋದು, ಅಪ್ಲಿಕೇಶನಲ್ಲಿ ಸುಮಾರು ಆಪ್ಷನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರ ಒಂದು ಎಲ್ಲ ಯೂಸ್ಫುಲ್ ಆದಂಥ ಒಂದು ಫಂಕ್ಷನ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಇನ್ನು ನೀವು ಈ ಅಪ್ಲಿಕೇಶನ್ನ ಯೂಸ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಮರೀದಿರ ನೀವು ಬ್ಲೂಟೂತ್ ಹಾಗೆ ನಿಮ್ಮ ಲೊಕೇಶನ್ ಎರಡೂ ಆಪ್ಷನ್ನ ಆನ್ ಮಾಡಬೇಕಾಗತ್ತೆ. ನಿಮ್ಮ ಫೋನಲ್ಲಿರೋಂಥ ಒಂದು ಲೊಕೇಶನ್ ಹಾಗೆ ಬ್ಲೂಟೂತ್ ಎರಡೂ ನೀವು ಇದರಲ್ಲಿ ಆನ್ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ಈ ಅಪ್ಲಿಕೇಶನ್ಗೆ ನೀವು ಕನೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಸುಮಾರು ಜನ ಫಸ್ಟ್ ಟೈಮ್ ಕನೆಕ್ಟ್ ಮಾಡೋರು ಕನ್ಫ್ಯೂಸ್ ಆಗ್ತಾರೆ, ಬ್ಲೂಟೂತ್ ಆನ್ ಮಾಡ್ಕೊತಾರೆ, ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅದಾಗೋದೇ ಇಲ್ಲ, ಅದಾದಮೇಲೆ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಬಿಡ್ತಾರೆ. ದಯವಿಟ್ಟು ಆ ಥರ ಒಂದು ತಪ್ಪು ಕಲ್ಪನೆ ಎಲ್ಲ ಇರಬೇಡಿ. ಅದರಲ್ಲಿ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಅಂತಂದರೆ ನೀವು ಫಸ್ಟ್ ಟೈಮು ಆನ್ ಮಾಡಿದಾಗ ಲೊಕೇಶನ್ನ ಒಂದು ನೀವು ಇದರಲ್ಲಿ ಆನ್ ಮಾಡಿಲ್ಲ ಅಂತಂದರೆ ಈ ಅಪ್ಲಿಕೇಶನಿಂದ ಅದು ಕನೆಕ್ಟ್ ಆಗೋದೇ ಇಲ್ಲ. ಸೊ ಆಗ ಪ್ರಾಬ್ಲಮ್ ಆಗುತ್ತೆ. ಸೊ ಬ್ಲೂಟೂತ್ ಕನೆಕ್ಟ್ ಆಗ್ಬೋದು, ಬಟ್ ಫಂಕ್ಷನ್ ಸರಿಯಾಗಿ ವರ್ಕ್ ಆಗೋದಿಲ್ಲ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಟೈಮ್ ಇದನ್ನು ಕನೆಕ್ಟ್ ಮಾಡಬೇಕು ಅಂತಂದರೆ ಬ್ಲೂಟೂತ್ ಹಾಗೆ ಲೊಕೇಶನ್ ಎರಡೂನು ನೀವು ಇದರಲ್ಲಿ ಆನ್ ಮಾಡ್ಕೋಬೇಕಾಗತ್ತೆ. ನೀವು ನೋಡಿದ್ರಲ್ಲ ಆನ್ ಮಾಡಿದ ತಕ್ಷಣನೇ ಈ ಫೋನು ಯಾವ ಡೈರೆಕ್ಷನಲ್ಲಿ ಇದ್ರೂ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗಿ ವರ್ಟಿಕಲ್ ಇದರಲ್ಲಿ ಬರುತ್ತೆ, ವರ್ಟಿಕಲ್ ಪೊಸಿಷನಲ್ಲಿ ಬರುತ್ತೆ. ಹಾಗೆ ನೀವು ಇದನ್ನು ಆಫ್ ಮಾಡಬೇಕಂದ್ರೂ ಸೇಮ್ ಬಟನ್, ಇದನ್ನು ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಸಾಕು ಇದು ಆಫ್ ಆಗುತ್ತೆ. ಆಫ್ ಆಗಿದ ತಕ್ಷಣ ನೀವು ನೋಡ್ತಿರ್ಬೋದು ಫೋನ್ ಮೇಲ್ಗಡೆ ಬಂದು ಕೂತ್ಕೊಳ್ಳುತ್ತೆ. ಸೊ ಇದು ಫ್ಯೂ ಸೆಕೆಂಡ್ಸ್ ನಿಲ್ಲೇ ಇರುತ್ತೆ, ಅದಾದಮೇಲೆ ಬಿಟ್ಟರೆ ಮತ್ತೆ ನಾರ್ಮಲ್ ಕೆಳಗಡೆ ಬಂದುಬಿಡುತ್ತೆ. ಬಟ್ ಇದರ ಅರ್ಥ ಏನು ಅಂತಂದರೆ ನೀವು ಇಲ್ಲಿಂದ ಫೋನ್ನ ಈ ರೀತಿ ಈಸಿಯಾಗಿ ರಿಮೂವ್ ಮಾಡ್ಕೋಬೇಕು. ಅದಾದಮೇಲೆ ಇದು ಯಾಕೆ ಮೇಲ್ಗಡೆ ಈ ರೀತಿ ಬರುತ್ತೆ ಅಂತಂದರೆ ನೀವು ಮತ್ತೆ ನಿಮ್ಮ ಈ ಒಂದು ಗಿಂಬಲ್ನ ಯೂಸ್ ಮಾಡಿದ್ದಾದಮೇಲೆ ಈ ರೀತಿ ನೀವು ಇದನ್ನು ಫೋಲ್ಡ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ ಆಸ್ಮೋ ಮೊಬೈಲ್ 3ನ ಗಿಂಬಲ್ನ ಒಂದು ಫಂಕ್ಷನ್ಸ್ ಬಗ್ಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಇದರ ಒಂದು ವಿಡಿಯೋಸ್ನ ಯಾವ ರೀತಿ ಶೂಟ್ ಮಾಡೋದು, ಇದರ ವಿಡಿಯೋ ಔಟ್ಪುಟ್ ಹೇಗೆ ಬರುತ್ತೆ, ಹಾಗೆ ಇದರಲ್ಲಿ ಯೂಸ್ ಮಾಡಿರೋಂಥ ಮೆಮೋ ಅಪ್ಲಿಕೇಶನಲ್ಲಿ ನಮ್ಗೆ ಯಾವ್ಯಾವ ಫಂಕ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ, ಆ ಫಂಕ್ಷನ್ಸ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲಾಗಿ ತಿಳ್ಕೊಳ್ಳೋಣ. ಇದೇ ಥರ ಹೊಸ ವಿಡಿಯೋಸ್ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತಿರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್ ಆಲ್.